ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಕರ್ನಾಟಕ ಪಬ್ಲಿಕ್ ಪರೀಕ್ಷೆ ವೆರಿ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಬರ್ತಾ ಇದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಾಗ ಎಂಟು ಒಂಬತ್ತು ಹತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆ ಅದು ಮೇನ್ ಆಗಿ ಎಸ್ ಎಲ್ ಸಿದು ಪಬ್ಲಿಕ್ ಪರೀಕ್ಷೆ ಇದು ಮೇನ್ ಆಗಿ ಅರ್ಧ ವರ್ಷಕ್ಕೆ ಪರೀಕ್ಷೆ ಇದು ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ತಡೆ ಹಿಡಿದಿತ್ತು ನಿಮಗೆ ಗೊತ್ತಿರುವಾಗೆ ಈಗ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಲ್ ಸಿ ಅದೇ ರೀತಿ ಪಬ್ಲಿಕ್ ಎಂಟು ಒಂಬತ್ತು ಪಬ್ಲಿಕ್ ಪರೀಕ್ಷೆ ಮೌಲ್ಯಮಾಪನ ಇದರಲ್ಲಿ ಅನುಮತಿ ಕೋರಿ ಅಕ್ಟೋಬರ್ ಇಪ್ಪತ್ತೊಂದರಂತೂ ಒಂದು ಆದೇಶ ನಡೀತು ಸರ್ಕಾರ ಮುಂದಿನ ಆದೇಶದವರೆಗೂ ಯಾವುದೋ ಕೂಡ ಮೌಲ್ಯಮಾಪನ ಮಾಡಬಾರ್ದು ರಿಸಲ್ಟ್ ಘೋಷಣೆ ಮಾಡಬಾರ್ದು ಅಂತ ಅದನ್ನು ಮಾರ್ಪಾಡು ಮಾಡಿ ಅಂತೇಳಿ ಸರ್ಕಾರದವರು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಇಲ್ಲಿ ನ್ಯಾಯಮೂರ್ತಿಗಳಾದ ತ್ರಿವೇದ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರು ನಿರಾಕರಣೆ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಮೌಲ್ಯಮಾಪನವು ವಿದ್ಯಾರ್ಥಿಯ ಒಟ್ಟಾರೆ ಫಲಿತಾಂಶ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತೇಳಿ ಹೇಳಿದ್ದಾರೆ ಮೌಲ್ಯಮಾಪನ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಅಂತ ಎಂಟು ಒಂಬತ್ತು ಮತ್ತು ಹದಿನೆ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ ನಡೆಸಿದ್ದ ಕರ್ನಾಟಕ ಸರ್ಕಾರವು ಪೀಠವು ಬಂದ್ಬಿಟ್ಟು ಇಪ್ಪತ್ತೊಂದನೇ ತಾರೀಕಂದು ಅಕ್ಟೋಬರ್ ಟ್ವೆಂಟಿ ಒನ್ ಅಂದು ತರಾಟೆ ತೆಗೆದುಕೊಂಡಿತ್ತು ಮುಂದಿನ ಆದೇಶದವರೆಗೆ ನೀವು ಬೋರ್ಡ್ ಪರೀಕ್ಷೆ ನಡೆಸಬಾರ್ದು ಈಗಾಗಲೇ ನಡೆಸಿದ ಪರೀಕ್ಷೆದು ರಿಸಲ್ಟ್ ಕೂಡ ಘೋಷಣೆ ಮಾಡ್ಬೋದು ಅಂತೇಳಿ ಈ ಹಿಂದೆ ಆದೇಶ ಮಾಡಿದ್ದು ನಾವು ಕೂಡ ವಿಡಿಯೋ ಮಾಡಿದ್ದೆ ಮತ್ತೆ ಮತ್ತೆ ಗೊಂದವಾಗ್ತದೆ ಅಂತ ಈಗ ಮತ್ತೆ ನಿರಾಕರಣೆ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿ ರಿಸಲ್ಟ್ ಘೋಷಣೆ ಮಾಡೋದಕ್ಕೆ ಅನುಮತಿ ನೀಡಿ ಅಂತ ಹೇಳಿ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿತ್ತು ಈಗ ಕರ್ನಾಟಕ ಹೈಕೋರ್ಟ್ ತೀರ್ಪಿನ ವಿರುದ್ಧ ಅನುದ ಅನುದಾನ ರಹಿತ ಮಾನ್ಯತೆ ಪಡೆದ ಶಾಲೆಗಳ ಒಕ್ಕೂಟ ಕೂಡ ಮೇಲ್ಮನವಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ ಹೇಳಿದೆ ವಿದ್ಯಾರ್ಥಿಗಳ ಕುತ್ತಿಗೆ ಕತ್ತು ಇಸ್ಕೋ ಕೆಲಸ ಮಾಡಬೇಡಿ ಈ ರೀತಿ ಮಾಡಬೇಡಿ ಅಂತ ಇಲ್ಲಿ ಬೇಕಾಬಿಟ್ಟು ಏಕೈಕಿ ಪರೀಕ್ಷೆ ಮಾಡಿದ್ರು ಅಲ್ಲಿ ಸಾಕಷ್ಟು ಗೊಂದಲಮಯ ಆಗಿತ್ತು ಬೋರ್ಡಿಂದ ಮಾಡ್ತೀವಿ ಅಂತ ಇದ್ರು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಬೋರ್ಡಿಂದ ಪೇಪರ್ ಬರುತ್ತೆ ಅಂತ ಇದ್ರು ಗೊಂದಲಮಯ ವಾತಾವರಣ ಆಯಿತು ಸ್ವಲ್ಪ ದಿನ ಸ್ಟೇ ಕೊಟ್ಟರು ಸ್ವಲ್ಪ ಪರೀಕ್ಷೆ ಮಾಡಿದ್ರು ಕಳೆದ ಬಾರಿ ನಿಮ್ಗೆ ಗೊತ್ತಿರೋ ಆಗಿ ಪಬ್ಲಿಕ್ ಪರೀಕ್ಷೆ ಯಾವ ರೀತಿ ಎಷ್ಟು ಗೊಂದಲ ಆಯಿತು ಕೋರ್ಟ್ ಮುಖಾಂತರ ಹೋಯಿತು ರಿಸಲ್ಟ್ ಬರ್ನೆಲ್ಲ ಡಿಲೇ ಆಯಿತು ಆ ರೀತಿ ಆಯಿತು ಸೇಮ್ ಪಬ್ಲಿಕ್ ಎಕ್ಸಾಮ್ ಕೂಡ ಇದೇ ರೀತಿ ಆಯಿತು ಸದ್ಯ ಅರ್ಧ ವರ್ಷಕ್ಕೆ ಕೂಡ ಇದೇ ರೀತಿ ಆಯಿತು ಸರ್ಕಾರ ಒಂದಲ್ಲ ಒಂದು ರೀತಿ ರೀತಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಮತ್ತೆ ಮನವಿ ಮತ್ತೆ ಸುಪ್ರೀಂ ಕೋರ್ಟ್ ಮರೆ ಹೋಗಿದ್ರು ರಿಸಲ್ಟ್ ಘೋಷಣೆ ಮಾಡೋದಕ್ಕೆ ಅನುಮತಿ ಕೋರಿ ಅಂತ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ ವಿದ್ಯಾರ್ಥಿಗಳ ಕತ್ತರಿಸೋ ಕೆಲಸ ಮಾಡಬೇಡಿ ಈ ರೀತಿ ಮಾಡಿ ಅಂತ ಕಾಯ್ದು ನೋಡೋಣ ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಅಂತ ಪ್ರಾಬಬಲಿ ಪಬ್ಲಿಕ್ ರದ್ದಾಗುತ್ತಾ ಅಥವಾ ಮಾಡಿ ಅಂತಾರ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ ಇದನ್ನು ತಿಳ್ಕೊಂಡು ನೀವು ಮೈನ್ ಎಕ್ಸಾಮ್ ನಡೆಯಲ್ಲ ಅಂದ್ಕೊಬೇಡಿ ಮೇನ್ ಎಕ್ಸಾಮ್ ನೋಡಿದ್ರೆ ನಡೀತದೆ ಬಟ್ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಆದರೆ ಪಬ್ಲಿಕ್ ಪರೀಕ್ಷೆ ರದ್ದಾದ್ರು ಕೂಡ ಆಗಬಹುದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರದ್ದಾಗುದಿಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾಡಲೇಬೇಕಾಗುತ್ತೆ ಬಟ್ ರದ್ದಾದ್ರೆ ಎಂಟು ಒಂಬತ್ತು ವಿದ್ಯಾರ್ಥಿಗಳಿಗೆ ರದ್ದಾಗಬಹುದು ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು